ಶುಕ್ರವಾರ ಕರ್ನಾಟಕ ಬಂದ್ ಹಿನ್ನೆಲೆಯಲ್ಲಿ ತುಮಕೂರು ವಿವಿಯ ಪರೀಕ್ಷೆಗಳನ್ನು ಮುಂದೂಡಲಾಗಿದೆ ನಾಳೆ ಪದವಿ ಕಾಲೇಜಿನ ದ್ವಿತೀಯ ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮಿಸ್ಟರ್ ಪರೀಕ್ಷೆಗಳು ನಿಗದಿಯಾಗಿದ್ದವು ಕಾವೇರಿಗಾಗಿ ಬಂದ್ಗೆ ಕರೆ ಕೊಡಲಾಗಿದೆ ಹೀಗಾಗಿ ನಾಳೆ ನಡೆಯಬೇಕಾಗಿದ್ದ ಪರೀಕ್ಷೆಗಳನ್ನು ಅಕ್ಟೋಬರ್ 12 ಕ್ಕೆ ಮುಂದೂಡಲಾಗಿದೆ ಈ ಕುರಿತು ತುಮಕೂರು ವಿವಿಯ ಮೌಲ್ಯಮಾಪನ ಕುಲಸಚಿವರು ಸುತ್ತೋಲೆ ಹೊರಡಿಸಿದ್ದಾರೆ चित्रदुर्ग जिले मोळकालमूर अबकारी अधिकारी दाड़ी नडेसी 4.5 लक्ष मौल्य गांजा वशक्के पड़े ग्राम भैरय्य एंबातन जमीन गांजा बेळेदिद्दर बग्गे माहिति पड़े अबकारी अधिकारी डीसी बी मादेश नेतृत्व में दाड़ी नडेसी भैरय्यनिंद सुमारु 89 केजी गांजावन्न वशक्के पड़े मने कीयन्न शू स्टैंड्नल्लिट्टु होरगडे होगुव मालिकरु एच्चरदिंद इरबेकु ಯಾಕಂದ್ರೆ ಪಕ್ಕದ ಮನೆಯವರೇ ಕೀ ಸೀಕ್ರೆಟ್ ಕಂಡುಕೊಂಡು ಕಳ್ಳತನ ಮಾಡಿರುವ ಘಟನೆ ಬೆಂಗಳೂರಿನ ಕಾಮಾಕ್ಷಿಪಾಳ್ಯದಲ್ಲಿ ನಡೆದಿದೆ ಮಹದೇವ ಎಂಬುವವರು ಮನೆಯ ಕೀಯನ್ನ ಶೂ ಬಾಕ್ಸ್ ನಲ್ಲಿಟ್ಟು ಊರಿಗೆ ಹೋಗಿದ್ರು ಇದನ್ನ ಅರಿತಿದ್ದ ಪಕ್ಕದ ಮನೆ ರತ್ನ ಸಮಯ ನೋಡಿ ಕೈಚಳಕ ತೋರಿಸಿದ್ದಾಳೆ ಮನೆಗೆ ನುಗ್ಗಿ 1 ಲಕ್ಷ ಹಣ ಹಾಗೂ 14.5 ಗ್ರಾಂ ಚಿನ್ನಾಭರಣವನ್ನ ದೋಚಿದ್ದಾಳೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ರತ್ನಾಳನ್ನ ಬಂಧಿಸಿದ್ದಾರೆ ತುಂಬಾ ರೇಗಿಸ್ತಾ ಇದ್ದ ಅಂತ ಸ್ನೇಹಿತನನ್ನೇ ಕೊಲೆಗೈದ ಘಟನೆ ಬೆಂಗಳೂರಿನ ಯಲಹಂಕ ಬಳಿ ನಡೆದಿದೆ 25 ವರ್ಷದ ರಾಜರಥ ಹಾಗೂ 24 ವರ್ಷದ ಮಲ್ಲಿಕಾರ್ಜುನ ಇಬ್ಬರು ಆರ್ಎಂಎಕ್ಸ್ ನ ಲೈಫ್ ಸ್ಟೈಲ್ ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಿದ್ರು ಕ್ಯಾಶ್ ಸರಿಯಾಗಿ ಜಮಾ ಮಾಡೋದಿಲ್ಲ ಅಂತ ಸದಾ ರಾಜರಥನನ್ನ ಮಲ್ಲಿಕಾರ್ಜುನ ಎಂಬಾತ ರೇಗಿಸ್ತಾ ಇದ್ದ ಸಿಡಿದೆದ್ದ ರಾಜರಥ ಸ್ನೇಹಿತ ಮಲ್ಲಿಕಾರ್ಜುನನ ಕತ್ತರಿಯಿಂದ ಎದೆಗೆ ಇರಿದು ಹತ್ಯೆಗೈದು ಎಸ್ಕೇಪ್ ಆಗಿದ್ದಾನೆ ಕೊನೆಗೂ ಆರೋಪಿ ರಾಜನಾಥನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಒಂದೇ ಬೈಕ್ ಮೇಲೆ 99 ಕೇಸ್ ದಾಖಲಾಗಿದ್ದು ಬರೋಬ್ಬರಿ 56,000 ದಂಡ ಬಾಕಿ ಉಳಿದಿರೋದು ಪತ್ತೆಯಾಗಿದೆ 99 ಕೇಸ್ ಇದ್ರೂ ಟ್ರಾಫಿಕ್ ಪೊಲೀಸರ ಕಣ್ತಪ್ಪಿಸಿ ಓಡಾಡ್ತಾ ಇದ್ದ ಬೈಕ್ ಸವಾರನನ್ನ ಟ್ರಾಫಿಕ್ ಪೊಲೀಸರು ಪತ್ತೆ ಹಚ್ಚಿದ್ದು ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ ಮೋಟಾರ್ ವಾಹನ ಕಾಯ್ದೆ ಅಡಿ ಮೈಕೋ ಲೇಔಟ್ ಸಂಚಾರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತರ್ಜಾತಿ ವಿವಾಹವಾದ ಕಾರಣ ನವಜೋಡಿಗೆ ಗ್ರಾಮದಿಂದ ಬಹಿಷ್ಕಾರ ಹಾಕಿರುವ ಅಮಾನವೀಯ ಘಟನೆ ಎನ್ ದೇವರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ವಾಕ್ ಶ್ರವಣ ದೋಷ ಹೊಂದಿದ್ದ ಸಾವಿತ್ರಮ್ಮ ಮತ್ತು ಆಂಧ್ರ ಮೂಲದ ಮಣಿಕಂಠ ಜೋಡಿ ಪ್ರೀತಿಸಿ 3 ವರ್ಷಗಳ ಹಿಂದೆ ಮದುವೆ ಆಗಿದ್ರು ವಿದ್ಯಾವಂತ ದಂಪತಿ 3 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಇದ್ದರು ಇದೀಗ ದಂಪತಿ ಗ್ರಾಮಕ್ಕೆ ವಾಪಸಾಗಿದ್ರು ಆದರೆ ಗ್ರಾಮಕ್ಕೆ ಸೇರಿಸಿಕೊಳ್ಳದೆ 30,000 ದಂಡದೊಂದಿಗೆ ದಂಪತಿಯನ್ನ ಗ್ರಾಮದಿಂದ ಬಹಿಷ್ಕರಿಸಿದ್ದಾರೆ ಇದರಿಂದ ನೊಂದ ದಂಪತಿ ವಾಪಸ್ ಬೆಂಗಳೂರಿಗೆ ಬಂದು ನೆಲೆಸಿದ್ರು ಇದೀಗ 1 ತಿಂಗಳ ಹಿಂದೆ ಸಾವಿತ್ರಮ್ಮ ಮಗುವಿಗೆ ಜನ್ಮ ನೀಡಿದ್ದು ಬಾಣಂತನಕ್ಕೆ ತವರಿಗೆ ತೆರಳಿದ್ದಾರೆ ಮತ್ತೆ ಗ್ರಾಮಸ್ಥರು ಕಿರಿಕ್ ತೆಗೆದಿದ್ದು ಮಗು ಹಾಗೂ ತಾಯಿಯನ್ನ ಮನೆಯಿಂದ ಹೊರ ಹಾಕಿದ್ದಾರೆ ನವಜಾತ ಶಿಶುವಿನೊಂದಿಗೆ ಸಾವಿತ್ರಮ್ಮ ಸಾಂತ್ವನ ಕೇಂದ್ರದಲ್ಲಿ ಆಶ್ರಯ ಪಡೆದಿದ್ದು ಸಾಮಾಜಿಕ ಹೋರಾಟಗಾರರು ಸಂತ್ರಸ್ತರ ಪರ ನಿಂತಿದ್ದಾರೆ ಇದೀಗ ಪ್ರಕರಣ ನಾಯಕನಹಟ್ಟಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ ಕಟ್ಟಡದ ಬಾಡಿಗೆ ಕೇಳಿದ್ದಕ್ಕೆ ಮಾಲಕಿಯ ಮೇಲೆ ಬಾಡಿಗೆದಾರ ಲಿಂಗರಾಜು ಹಿಗ್ಗಾ ಮುಗ್ಗಾ ಥಳಿಸಿದ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ಪಟ್ಟಣದಲ್ಲಿ ನಡೆದಿದೆ ಕನಕಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಲಿಂಗರಾಜು ಎಂಬಾತ ತಿಪಟೂರು ಪಟ್ಟಣದಲ್ಲಿ ಶಾಹಿನ್ ತಾಜ್ ಗೆ ಸೇರಿದ ಕಟ್ಟಡದಲ್ಲಿ ಬಾಡಿಗೆ ಇದ್ದಾನೆ ಕಳೆದ 2.5 ವರ್ಷಗಳಿಂದ ಬಾಡಿಗೆ ಕೊಡದೆ ಲಿಂಗರಾಜ್ ಸತಾಯಿಸಿದ್ದಾನೆ ನೆನ್ನೆ ಬಾಡಿಗೆ ಕೇಳಲು ಹೋಗಿದ್ದ ಶಾಹಿನ್ ತಾಜ್ ಮತ್ತು ಗುಜರ್ ಬಾನು ಮೇಲೆ ಹಲ್ಲೆ ನಡೆಸಿರುವ ವಿಡಿಯೋ ಮೊಬೈಲ್ ನಲ್ಲಿ ಸೆರೆಯಾಗಿದೆ ಬಾಡಿಗೆ ಕೊಡೋದಿಲ್ಲ ಅದೇನು ಮಾಡ್ತೀಯೋ ಮಾಡ್ಕೋ ಹೋಗು ಅಂತ ಆವಾಜ್ ಹಾಕಿದ್ದಾನೆ ನೊಂದ ಶಾಹಿನ್ ತಾಜ್ ಗುಜರ್ಬಾನು ಎಂಬ ಮಹಿಳೆಯರು ತಿಪಟೂರು ಠಾಣೆಗೆ ದೂರು ದಾಖಲಿಸಿದ್ದಾರೆ ರಾಜೀವ್ ಗಾಂಧಿ ಆರೋಗ್ಯ ವಿವಿಗೆ ಭೂಮಿ ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೂಮಿ ನೀಡಿದ ಕೆಲ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಭೂಮಿ ಪಡೆದು ಸೂಕ್ತ ಪರಿಹಾರ ನೀಡದೆ ಗುದ್ದಲಿ ಪೂಜೆ ಮಾಡುತ್ತಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಕಾನೂನು ಹೋರಾಟ ಮುಂದುವರೆದಿದ್ದು ಆದರೂ ಕೆಲಸ ಪ್ರಾರಂಭ ಮಾಡ್ತಾ ಇರೋದಕ್ಕೆ ರೈತರು ವಿರೋಧ ವ್ಯಕ್ತಪಡಿಸಿದರು ನಿವೇಶನ ಉದ್ಯೋಗ ಹಾಗೂ 2013 ರ ಕಾಯ್ದೆಯ ಅನ್ವಯ ಪರಿಹಾರಕ್ಕೆ ರೈತರು ಆಗ್ರಹಿಸಿದರು ಇದೇ ಸಂದರ್ಭ ಶಾಸಕರ ಬೆಂಬಲಿಗರು ಮತ್ತು ರೈತರ ನಡುವೆ ವಾಗ್ವಾದ ನಡೆಯಿತು ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು ಅಕ್ರಮ ಗೋ ಸಾಗಣೆ ಮೇಲೆ ದಾಳಿ ನಡೆಸಿದ ಪೊಲೀಸರು 200ಕ್ಕೂ ಹೆಚ್ಚು ಗೋಗಳ ಸಂರಕ್ಷಣೆ ಮಾಡಿರುವ ಘಟನೆ ಹೆಚ್ಡಿ ಕೋಟೆ ತಾಲೂಕಿನಲ್ಲಿ ನಡೆದಿದೆ ಗೋಗಳನ್ನು ಆಕ್ರಮವಾಗಿ ಕೇರಳಕ್ಕೆ ಸಾಗಣೆ ಮಾಡಲಾಗ್ತಾ ಇತ್ತು ಸಿನಿಮೀಯ ರೀತಿಯಲ್ಲಿ ಚೇಸ್ ಮಾಡಿದ ಪೊಲೀಸರು ಗೋಗಳನ್ನು ರಕ್ಷಿಸಿದ್ದಾರೆ
5 ಬೃಹತ್ ಕಂಟೇನರ್ ಲಾರಿ ಹಾಗೂ 5 ಗೂಡ್ಸ್ ವಾಹನದಲ್ಲಿ 13 ಜನರ 3 ತಂಡಗಳು ಗೋ ಸಾಗಣೆಗೆ ಯತ್ನಿಸಿತು. ಬೆಂಗಳೂರಿನ ಗೋಗ್ಯಾನ್ ಫೌಂಡೇಶನ್ ಮತ್ತು ಪ್ರಾಣಿ ದಯಾ ಸಂಘದವರ ನೆರವಿನೊಂದಿಗೆ ಪೊಲೀಸರು ಗೋ ಸಾಗಣೆ ಮಾಡುತ್ತಾ ಇದ್ದವರನ್ನು ಬಂಧಿಸಿದ್ದಾರೆ. ಬೆಂಗಳೂರಿನ ಇಬ್ಬರು ಮಹಿಳಾ ಕಾನ್ಸ್ಟೇಬಲ್ಗಳಿಗೆ ಠಾಣೆಯಲ್ಲೇ ಸೀಮಂತ ಕಾರ್ಯ ಮಾಡಿದ ಅಪರೂಪದ ಘಟನೆ ಹನುಮಂತನಗರದಲ್ಲಿ ನಡೆದಿದೆ. ಹನುಮಂತನಗರದ ಮಹಿಳಾ ಕಾನ್ಸ್ಟೇಬಲ್ಗಳಾದ ನೀಲವ್ವ ಹಾಗೂ ಪ್ರಿಯಾಂಕಾ ಇಬ್ಬರಿಗೂ ಪೊಲೀಸ್ ಸಿಬ್ಬಂದಿ ಸೀರೆ ಬಳೆ ಹಾಗೂ ಹೂ ಹಣ್ಣು ಕೊಟ್ಟು ಮಡಿಲು ತುಂಬಿದರು. ಶಾಸ್ತ್ರೋಕ್ತವಾಗಿ ಸೀಮಂತ ಕಾರ್ಯ ನೆರವೇರಿಸಿದ ಸಿಬ್ಬಂದಿ ಸುಸೂತ್ರವಾಗಿ ಹೆರಿಗೆ ಆಗಲಿ ಅಂತ ಹಾರೈಸಿದರು. ಕಳ್ಳಕಾಕರ ಪತ್ತೆ ಕಾರ್ಯದಲ್ಲಿ ಬಿಜಿ ಆಗಿರ್ತಾ ಇದ್ದ ಪೊಲೀಸರು ಇಂದು ಭಾವಪೂರ್ಣ ಕ್ಷಣಕ್ಕೆ ಸಾಕ್ಷಿಯಾದರು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.